ಕರ್ನಾಟಕ ಮಾದರಿಯಲ್ಲಿ ನಾವು ಗ್ಯಾರಂಟಿ ಕೊಡ್ತೀವಿ, ನಿಮ್ಗೆ ಅದು ವ್ಯವಸ್ಥೆ ಕೊಡ್ತೀವಿ, ಈ ವ್ಯವಸ್ಥೆ ಕೊಡ್ತೀವಿ ಅಂತೇಳಿ ಇಲ್ಲಿ ಮಾಡಿ 6 ತಿಂಗಳಲ್ಲೇ ಈ ಗ್ಯಾರಂಟಿ ವಿಫಲವಾಗಿರೋದು ನಮ್ಮ ಉಳಿದಂತ ರಾಜ್ಯಗಳಲ್ಲೂ ಅರ್ಥ ಆಗಿದೆ. ಹಾಗಾಗಿ ಆ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಈ ಗ್ಯಾರಂಟಿ ಮೇಲೆ ನಮಗೆ ಸಹಕಾರ ಕೊಡುತ್ತೆ ಅಂತ ಕಾಂಗ್ರೆಸ್ಗೂ ಅನಿಸಲಿಲ್ಲ, ದೇಶ ಜನಕ್ಕೂ ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು ಅಂತ ಈ ಒಂದು ಚುನಾವಣಾ ಫಲಿತಾಂಶ ಕಾಣ್ತಾ ಇದೆ. ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಬಂದಂಗೆ ಸರ್. ಇಡೀ ದೇಶದ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ವಿಶ್ವದಲ್ಲಿ ನರೇಂದ್ರ ಮೋದಿಯನ್ನ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಸ್ಫೂರ್ತಿ ಈ ಚುನಾವಣೆಗಳಿಂದ ಬಂದಿದೆ. ಅಲ್ಲ ಅಂತ ಈಗ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು ಅಂತಂದ್ರೆ, ಒಂದು ಚುನಾವಣೆಯಲ್ಲಿ ಮೋಸ ಮಾಡಿ ಗ್ಯಾರಂಟಿಯನ್ನ ಆ ರೀತಿ ತಾವು ಏನು ಸಾಧನೆ ಮಾಡಿದೀವಿ ಅಂತ ಹೇಳಲ್ಲ, ಗ್ಯಾರಂಟಿಗಳ ಮುಖಾಂತರ ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು ತೆಲಂಗಾಣದಲ್ಲಿ ಗೆದ್ದಿದ್ದಾರೆ. ಗೆದ್ದ ನಂತರ ಆ ಶಾಸಕರಿಗೆ ಅರ್ಥ ಆಗಿದೆ, ಈ 3 ರಾಜ್ಯಗಳಲ್ಲಿ ದೇಶದ ಜನ ಭಾರತೀಯ ಜನತಾ ಪಾರ್ಟಿ ಜೊತೆ ಇರಬೇಕಾದ್ರೆ ನಾವ್ಯಾಕೆ ಕಾಂಗ್ರೆಸ್ ಜೊತೆ ಉಳಿಬೇಕು ಅನ್ನಂತ ಯೋಚನೆ ಅವ್ರು ಮಾಡ್ತಾ ಇರಬಹುದು. ಅದಕ್ಕೋಸ್ಕರನೇ ಹೇಗಾದ್ರೂ ಮಾಡಿ ಕಾಂಗ್ರೆಸ್ಸಿನ ಶಾಸಕರನ್ನ ಕಟ್ಟಾಕೋಬೇಕು ಅಂತೇಳಿ ಬಸ್ಸಲ್ಲಿ ಅವ್ರನ್ನ ಹೊತ್ಕೊಂಡು ಹೋಗ್ತೀನಿ. ನಾ ಡಿ ಕೆ ಶಿವಕುಮಾರ್ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮ ಪ್ರಯತ್ನ ಎಲ್ಲೂ ಇಡೀ ದೇಶದಲ್ಲಿ ಸಫಲ ಆಗಲ್ಲ. ನೀವು ಬೆಂಗಳೂರಿಗೆ ಬಂದು ದಯವಿಟ್ಟು ಬೆಂಗಳೂರಿನಲ್ಲಿ ಸಾಕಷ್ಟು ಗುಂಡಿಗಳಿದೆ ರಸ್ತೆಯಲ್ಲಿ, ಬಿ ಬಿ ಎಂ ಪಿಗೆ ನಿಮ್ಮ ಕಂಟ್ರೋಲಲ್ಲಿ ಇದೆ, ಆ ಗುಂಡಿಗಳು ತುಂಬಂತ ಪ್ರಯತ್ನ ನೀವು ಮಾಡಿ. ಆಗ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಕನಕಪುರದ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಇಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ಇದೇ ರೀತಿ ಗುಂಡಿಗಳನ್ನು ಹಾಗೆ ಬಿಟ್ಟರೆ ದೇಶ ಜನ ಹೆಂಗೆ ಈ 3 ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿದಾರೋ ಅದೇ ರೀತಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿದ್ದಾರೆ. ಕರ್ನಾಟಕದ ಭವಿಷ್ಯ ರಾಜ್ಯದ ಭವಿಷ್ಯದ ಬಗ್ಗೆ ರಾಜಕಾರಣದ ಬಗ್ಗೆ ನಾವು ಏನು ತಪ್ಪು ಮಾಡಿದೀವಿ ಅನ್ನೋದು ಹಿಂದಿನ ಚುನಾವಣೆಗಳಲ್ಲೇ ನಮಗೆ ಗೊತ್ತಾಗಿದೆ. ಇದು ಗೊತ್ತಾದ ನಂತರ ಹಿಂದೆ ಏನು ಚುನಾವಣೆ ತಪ್ಪಾಗಿದೆ ಅನ್ನೋದನ್ನು ಕೇಂದ್ರ ನಾಯಕರು ಕೂಡ ಗಮನಿಸಿ ಅದನ್ನು ಏನು ತಪ್ಪುಗಳಾಗಿದ್ದವೋ ಅದೆಲ್ಲವನ್ನು ತಿದ್ದುಕೊಂಡು ಇಡೀ ದೇಶಕ್ಕೆ ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದಕ್ಕೋಸ್ಕರ ಈ 3 ರಾಜ್ಯದಲ್ಲಿ ಗೆದ್ದಿದ್ದೀವಿ. ಕರ್ನಾಟಕದ ಸೋಲು ಇಡೀ ದೇಶಕ್ಕೆ ಒಂದು ರೀತಿಯ ಇನ್ ಮುಂದೆ ಹಿಂಗೆ ಇರಬಾರ್ದು ನೀವು ಅನ್ನೋದನ್ನ ತೋರಿಸ್ಕೊಟ್ಟಿದ್ರು. ಕಾಂಗ್ರೆಸ್ ಅವ್ರಿಗೇನು ಬುದ್ಧಿ ಇಲ್ಲ, ಯಾವುದೇ ಕಾರಣಕ್ಕೂ ಅವ್ರಿಗೆ ಬುದ್ಧಿ ಇಲ್ಲ, ಅವ್ರು ಒಂದಾಗೋದಿಲ್ಲ. ಈಗಾಗಲೇ ಪಡ್ತಾ ಇರ್ತೀರಿ, ದಿನಕ್ಕೊಬ್ಬ ಮುಖ್ಯಮಂತ್ರಿಗಳು ನಾವು ಕಾಣ್ತಾ ಇದೀವಿ ಕರ್ನಾಟಕ ರಾಜ್ಯದಲ್ಲಿ. ಲೋಕಸಭೆ ಚುನಾವಣೆ ದಿಕ್ಸೂಚಿ 100% ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೇಶ ಜನ ಇದೊಂದು ದಿಕ್ಸೂಚಿ ಅನ್ನೋ ರೂಪದಲ್ಲಿ ಓಟ್ ಕೊಡ್ತಾರೆ ಅನ್ನೋ ವಿಶ್ವಾಸ. ಕರ್ನಾಟಕದಲ್ಲಿ ಬಿಜೆಪಿ ನಾಯಕರೆಲ್ಲ ಒಟ್ಟಾಗಿ ಹೋಗ್ತಾರೆ ಲೋಕಸಭೆ ಚುನಾವಣೆ? ಖಂಡಿತ, ಈಗಾಗಲೇ ಎಲ್ಲ ಒಟ್ಟಾಗಿದ್ವಿ. ಒಬ್ಬರು ಇಬ್ಬರು ಇನ್ನೂ ಸಣ್ಣ ಪುಟ್ಟ ಬೇಸರ ಇದೆ, ಅವ್ರನ್ನ ಕರೆದು ಮಾತುಕತೆ ಮಾಡಿ ಇಡೀ ದೇಶದ ಹಿತದೃಷ್ಟಿಯಿಂದ ಒಟ್ಟಾಗಿ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಟ್ಟಾಗಿ ಕೆಲಸ ಮಾಡಿ, ಸಿಕ್ಕಿಂ ಅಲ್ಲಿ ಮುಂದುವರಿಯುತ್ತೆ, ಎಲ್ಲ ಕಡೆ ಮುಂದುವರಿಯುತ್ತೆ.